ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಶಿಖರ್ ಬಿಲ್ಡರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್. ನಾನು ನಿಮ್ಮ ರವಿಜಯಣ್ಣ. ಇಂದಿನ ವಿಷಯ ಏನಂದರೆ, ಈಗ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವೇನೇ ಕಟ್ಟಡ ಕಟ್ಟಕ್ಕೆ ಹೋದ್ರೂ ನಮಗೆ ನೀರು ಅನ್ನೋದು ಒಂದು ಬಹಳ ಮುಖ್ಯವಾದ ಒಂದು ವಸ್ತುವಾಗುತ್ತೆ. ಈ ನೀರು ಅನ್ನೋದಕ್ಕೆ ಬಹಳಷ್ಟು ಜನ ಏನೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಯಾವ ನೀರಾದ್ರೇನು ಹೇಗಿದ್ರೆ ನೀರು ಒಂದು ಕನ್ಸ್ಟ್ರಕ್ಷನ್ಗೆ ಹಾಕ್ಬೇಕಲ್ವಾ ಅನ್ನೋದು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನೀರು ಅನ್ನೋದು ಬಹಳ ಪ್ರಮುಖವಾದದ್ದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಏನಾಗುತ್ತೆ, ನಾವು ಮನೆ ಕಟ್ಟುವಾಗ ನಾವು ಸಿಮೆಂಟ್ ಯಾವ್ದು ಹಾಕಬೇಕು, ನಾವು ಸ್ಟೀಲ್ ಯಾವ್ದು ಹಾಕಬೇಕು, ನಮ್ಮ ಮರಳು ಹೇಗಿರಬೇಕು, ನಮ್ಮ ಜಲ್ಲಿ ಯಾವ ಥರ ಇರಬೇಕು, ಮತ್ತು ನಮ್ಮ ಮೇಸ್ತ್ರಿಯ ಕೆಲಸ ವೈಖರಿ ಯಾವ ಥರ ಇರಬೇಕು, ಬಹಳಷ್ಟು ತಲೆ ಕೆಡಿಸ್ಕೊತಾರೆ. ಎಲ್ಲ ವಿಚಾರಗಳನ್ನೂ ಭಾಳಷ್ಟು ಮೈನ್ಯೂಟಾಗಿ ತುಂಬ ಚಿಕ್ಕ ವಿಚಾರಗಳನ್ನೂ ತುಂಬ ತಲೆ ಕೆಡಿಸ್ಕೊಂಡು ತುಂಬ ವಿಚಾರಗಳನ್ನ ತುಂಬ ಗಮನಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈ ನೀರು ಅನ್ನೋಂಥ ವಿಚಾರ ಬಂದಾಗ ಯಾವುದೋ ಒಂದು ನೀರು ಎಲ್ಲಿದ್ದರೂ ಆಯಿತು, ಕಾರ್ಪೊರೇಷನ್ ಬಂದರೂ ಆಯಿತು, ಇಲ್ಲಾಂದರೆ ಯಾರಾದರೂ ಟ್ರ್ಯಾಕ್ಟ್ರಲ್ಲಿ ತಂದುಕೊಟ್ರೂ ಆಯಿತು, ಅವ್ನು ತಂದುಕೊಟ್ಟಿದ್ದು ಯಾವ ಥರ ಇದೆ ನೀರು, ಮರಳಿದೆಯಾ, ಮಣ್ಣಿದೆಯಾ, ಅಥವಾ ಏನಾದರೂ ಚರಂಡಿ ನೀರು, ಯಾವ ಥರ ಏನು ಗಮನಿಸೋದಿಲ್ಲ ಯಾರು. ಅದರಲ್ಲಿ ಏನಿರುತ್ತೋ ಆ ನೀರು ಉಪಯೋಗಿಸ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈಗ ನೀರೂ ಅಷ್ಟೊಂದು ಪ್ರಮುಖವಾದದ ಇಲ್ವಾ ಅನ್ನೋದನ್ನ ನಾನು ನಿಮಗೆ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಈ ನೀರು ಅಂತ ಬಂದಾಗ ಆ ನೀರು ಯಾವ ಥರ ಇರಬೇಕು, ಆ ನೀರನ್ನ ಉಪಯೋಗಿಸೋದಾರ ಯಾವ ಥರ ಇರಬೇಕು, ಇನ್ನೂ ಕೆಲವ್ರದ್ದು ಯಾವ ಥರ ಇರುತ್ತೆ ಅಂದರೆ, ನಾವು ಬೋರ್ ಹಾಕ್ಸಿದ್ದೀವಿ, ನಮ್ಮ ಬೋರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ನಾನು ನಿಮಗೆಲ್ಲ ಅಡ್ವೈಸ್ ಮಾಡೋದು ಏನಂದರೆ, ನೀವು ಯಾವುದೇ ನೀರು ಉಪಯೋಗಿಸ್ರಿ, ಆದರೆ ಅದರದ್ದು ಒಂದು ಟೆಸ್ಟಿಂಗ್ ಅಂತ ಮಾಡಿಸಿರಿ. ಈಗ ನೀವು ಹೊರಗಡೆಯಿಂದ ತರಿಸೋ ನೀರಾದರೆ ಅಟ್ಲೀಸ್ಟ್ ಅದು ನೋಡಲಿಕ್ಕಾದರೂ ಉಪಯೋಗ ಅಂತ ಇರಬೇಕು. ಈಗ ನೋಡಲಿಕ್ಕೂ ಚೆನ್ನಾಗಿರಲ್ಲ, ಮಣ್ಣಿತ್ತು ಅಂದರೂ ಅದನ್ನ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಆದೃಷ್ಟಿಯಾಗೂ ನೀವು ದುಡ್ಡು ಕೊಟ್ಟು ತರಿಸ್ತಾ ಇರ್ತೀರ, ಚೆನ್ನಾಗಿರೋ ನೀರನ್ನೇ ತರಿಸ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳಿ, ಭಾಳಷ್ಟು ಒಳ್ಳೆಯದು. ಈಗ ನೀರಿನಲ್ಲಿ ಕ್ವಾಲಿಟಿ ಯಾವ ಥರ ಇರಬೇಕಪ್ಪ ನಮ್ಮ ಕನ್ಸ್ಟ್ರಕ್ಷನ್ ಮಾಡೋಕೆ ಹೋದಾಗ ಅನ್ನೋ ಒಂದು ವಿಚಾರ ಇವತ್ತು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇದು, ಈಗ ನೀರಿಗೆ ನಾವು ಪಿ ಎಚ್ ಅಂತ ಹೇಳ್ತೀವಿ. ನೀರಲ್ಲಿ ಪಿ ಎಚ್ ಎಷ್ಟಿದ್ದರೆ ಒಳ್ಳೆಯದು, ಎಷ್ಟಿದ್ದರೆ ಕೆಟ್ಟದ್ದು. ಈಗ ಪಿ ಎಚ್ ಬಂದುಬಿಟ್ಟು ನಾವು 7 ಅಂತೀವಿ, ಅದನ್ನು ಪೋರ್ಟಬಲ್ ವಾಟರ್ ಅಂತೀವಿ. ಪೋರ್ಟಬಲ್ ವಾಟರ್ ಅಂದರೆ ನಮಗೆ ಕುಡಿಯೋಕ್ಕೆ ಯೋಗ್ಯವಾದ ನೀರು ಅಂತ. ಈಗ ಕುಡಿಯೋಕ್ಕೆ ಯೋಗ್ಯವಾದ ನೀರಿದೆ ಅಂದರೆ ಅದನ್ನು ಕನ್ಸ್ಟ್ರಕ್ಷನ್ಗೆ ಬಳಸುವಂಥ ನೀರದು. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಕರೆಕ್ಟಾಗಿ 7 ಇದ್ದರೆ ಆಗುತ್ತಾ ಅಂತ ಕೇಳ್ಬೋದು ನೀವು. ಇಲ್ಲ, ನೀವು ಲೆಸ್ ದ್ಯಾನ್ 6 ಅಂದರೆ 6 ಕಡಿಮೆ ಇರಬಾರ್ದು ಪಿ ಎಚ್ಚು, 6 ಜಾಸ್ತಿ ಇರುವಂಥ ಪಿ ಎಚ್ನೇ ಉಪಯೋಗಿಸ್ಬೇಕು. ಸೊ ನಾನು ನಿಮ್ಗೆ ಹೇಳೋದೇನೆಂದರೆ 6.5 7.5 ಅಥವಾ 8 ನೀವು ಉಪಯೋಗಿಸ್ಕೋಬೋದು ಮ್ಯಾಕ್ಸಿಮಮ್. ಅದ್ರ ಮೇಲೆ ನೀವು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ, ಅದು ನಿಮ್ಗೆ ಆಲ್ಕಲಿ ಆಗಿದ್ರೂ ಪರವಾಗಿಲ್ಲ, ಬಟ್ ಸ್ಟಿಲ್ ನೀವು ಅಷ್ಟೇ ರೇಂಜಲ್ಲಿ ಇದ್ದಷ್ಟು ಬಹಳ ಒಳ್ಳೆಯದು. ಮತ್ತು ನೆಕ್ಸ್ಟು ನಿಮಗೆ ಬರುವಂಥದ್ದು, ಈಗ ಕೆಲವರು ಕೇಳ್ಬೋದು, ಸರ್ ನಮ್ಮದಲ್ಲಿ ಬೀಚ್ ಹತ್ರ ಮನೆ ಇದೆ, ಇಲ್ಲಾಂದರೆ ಆ ಕಡೆ ಎಲ್ಲೋ ನಮ್ಮ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ನಮ್ಗೆ ಸೀ ವಾಟರ್ ಸಿಕ್ಬಿಡುತ್ತೆ ಈಸಿಯಾಗಿ, ನಾವು ಅದನ್ನ ಉಪಯೋಗಿಸ್ಬೋದು ಅಂತಲೂ ಕೇಳ್ಬೋದು. ನೀವು ಯಾವುದೇ ಕಾರಣಕ್ಕೂ ಸೀ ವಾಟರ್ನಂತೂ ಉಪಯೋಗಿಸೋಂಗಿಲ್ಲ. ಯಾಕೆ ಅಂದರೆ ಅದರಲ್ಲಿ ಉಪ್ಪಿನಂಶ ಬೇರೆ ಬೇರೆ ಥರದ ಉಪ್ಪೆಲ್ಲ ಇರ್ತದೆ, ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅದು ಕನ್ಸ್ಟ್ರಕ್ಷನ್ಗೆ ಹಾನಿಯೇ ಮಾಡೋದು. ಸೊ ನಿಮಗೆ ಸೀ ವಾಟರ್ನು ಬಳಸೋ ಹಾಗಿಲ್ಲ. ನೆಕ್ಸ್ಟು, ಈ ನೀರಿನಲ್ಲಿ ನಾವೇನು ಹೇಳ್ತೀವಿ, ಈಗ ನಾವು ಸಿವಿಲ್ ಇಂಜಿನಿಯರಿಂಗ್ಗೆ ಹೋದರೆ ಈ ನಮ್ಮ ವಾಟರ್ ಸಿಮೆಂಟ್ ರೇಷ್ಯೋ ಅಂತ ಹೇಳ್ತೀವಿ. ವಾಟರ್ ಸಿಮೆಂಟ್ ರೇಷ್ಯೋ ಅಂದರೆ ನೀರಿಗೂ ಮತ್ತು ನಮ್ಮ ಸಿಮೆಂಟ್ಗೂ ಎಷ್ಟು ಇದು ವ್ಯತ್ಯಾಸ, ಇದರಲ್ಲಿ ನಮಗೆ ರೇಷ್ಯೋ ಅನ್ನೋದ್ರಲ್ಲಿ ನಾವು ಬಳಸಬೇಕು, ಎಷ್ಟಿದ್ರೆ ಒಳ್ಳೆಯದು, ಜಾಸ್ತಿ ನೀರು ಹಾಕಿದ್ರೆ ಒಳ್ಳೇದ, ಕಡಿಮೆ ನೀರು ಹಾಕಿದ್ರೆ ಒಳ್ಳೇದ. ಈ ಕಡಿಮೆ ನೀರಿದ್ರೆ ಭಾಳ ಒಳ್ಳೇದಪ್ಪ, ಗಟ್ಟಿಯಾಗಿ ಬರುತ್ತೆ ಕಾಂಕ್ರೀಟು, ಇಲ್ಲ ಜಾಸ್ತಿ ನೀರು ಹಾಕ್ಬಿಟ್ರೆ ಫುಲ್ ತೆಳಗಾಗ್ಬಿಡುತ್ತಪ್ಪ, ಇದೆಲ್ಲ ಭಾಳಷ್ಟು ವಿಚಾರಗಳು ಜನಗಳು ಕೇಳ್ತಾನೆ ಇರ್ತಾರೆ ನಮ್ಮನ್ನು. ಸೊ ಇದರಲ್ಲಿ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ, ಈಗ ನೀವು ಯಾವುದೇ ಒಂದು ವಿಚಾರ ಇರ್ಬೋದು, ಈಗ ನೀವು ಒಂದು ಅಡುಗೆನೇ ತೊಗೊಳ್ಳಿ, ಅಡುಗೆಯಲ್ಲಿ ನೀವು ಯಾವುದೇ ಒಂದು ವಿಚಾರಕ್ಕೂ ಜಾಸ್ತಿ ನೀರು ಬೆರೆಸಿದಾಗ ಏನಾಗುತ್ತೆ, ನಿಮ್ಗೆ ಅದರಲ್ಲಿರೋ ಖಾರ ಉಪ್ಪು ಹುಳಿ ಏನೂ ಸಿಗೋದಿಲ್ಲ. ಅದೇ ರೀತಿಯಲ್ಲಿ ನೀವು ಸಿಮೆಂಟಲ್ಲಿ ಕಾಂಕ್ರೀಟ್ ಮಾಡಲಿಕ್ಕೆ ಹೋದಾಗ ಜಾಸ್ತಿ ನೀರು ಹಾಕಿದಷ್ಟು ನಿಮಗೆ ಡೈಲ್ಯೂಟ್ ಆಗುತ್ತೆ, ನಿಮ್ಗೇನು ಬೇಕಾಗಿರೋ ಸ್ಟ್ರೆಂತ್ ಇದೆಯೋ ಅದು ಸಿಗೋದಿಲ್ಲ, ಆದಷ್ಟು ಕಡಿಮೆ ಆಗುತ್ತೆ. ಹಾಗನ್ಬಿಟ್ಟು ನೀವು ನಾವು ಫುಲ್ಲು ನೀರನ್ನ ಕಡಿಮೆ ಮಾಡಿಬಿಟ್ವಿ ಅಂತ ಇಟ್ಕೊಳ್ಳಿ, ಆಗೇನಾಗುತ್ತೆ ನಿಮಗೆ ಈ ನಾವು ನೀರನ್ನ ಏನಕ್ಕೆ ಬೆಳೆಸ್ತೀವಿ ಫಸ್ಟ್ ಆಫ್ ಆಲ್ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಏನಾಗುತ್ತೆ, ನಿಮಗೆ ನೀರು ಜಾಸ್ತಿ ಬೆಳೆಸಿದಾಗ, ಸಾರಿ ಇದು ನೀರು ಬೆರೆಸಿದಾಗ ನಿಮಗೆ ಸಿಮೆಂಟಲ್ಲಿ ನಮಗೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದೇನು ರಿಯಾಕ್ಷನ್ ಅಂದರೆ, ನಮ್ಮದು ಕ್ಯಾಲ್ಶಿಯಮು ಮತ್ತು ನಮ್ಮ ಕ್ಯಾಲ್ಶಿಯಮ್ ಪದಾರ್ಥ ಏನಿದೆ ಅದು ರಿಯಾಕ್ಷನ್ ಸ್ಟಾರ್ಟ್ ಆಗಿ ಗಟ್ಟಿ ಆಗಲಿಕ್ಕೆ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವಾಗ ನೀರು ತುಂಬ ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ, ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮದು ಬೇಗನೆ ರಿಯಾಕ್ಷನ್ ಆಗಿಬಿಟ್ಟು ಸ್ಟ್ರೆಂತೆ ಸಿಗೋದಿಲ್ಲ, ಇಲ್ಲ ನಿಮಗೆ ಕಡಿಮೆ ನೀರಾದಾಗ ಏನಾಗುತ್ತೆ, ಆ ರಿಯಾಕ್ಷನ್ ಕಂಪ್ಲೀಟೇ ಆಗೋದಿಲ್ಲ. ಸೊ ನಿಮಗೆ ಅದು ರಿಯಾಕ್ಷನ್ ಕಂಪ್ಲೀಟ್ ಪೂರ್ತಿ ಮುಗಿದಿಲ್ಲ ಅಂದ್ರೂ ತೊಂದರೆ, ಇಲ್ಲ ಬೇಗ ಫಾಸ್ಟಾಗಿ ನಿಮಗೆ ಡೈಲ್ಯೂಟ್ ಆಗೋದ್ರೂ ತೊಂದರೆ. ಸೊ ಅದಕ್ಕೆ ಏನು ಮಾಡ್ತೀವಿ, ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಮಾತ್ರ ನಾವು ಬಳಸಿದಾಗ ಆ ರಿಯಾಕ್ಷನ್ ಕ್ಲೀನಾಗಿ ಕಂಪ್ಲೀಟೂ ಆಗುತ್ತೆ, ಜೊತೆಲಿ ನಮಗೆ ಎಷ್ಟು ಸ್ಟ್ರೆಂತ್ ಬೇಕೋ ಅಷ್ಟು ಅಟೈನ್ ಕೂಡ ಆಗುತ್ತೆ. ಸೊ ಅದಕ್ಕೆ ನಾವು ತೀರಾ ಜಾಸ್ತಿನೂ ನೀರು ಹಾಕ್ಬಾರ್ದು, ತೀರಾ ಕಡಿಮೆನೂ ನೀರು ಹಾಕ್ಬಾರ್ದು. ಹಾಗಾದರೆ ನಾವು ಎಷ್ಟಪ್ಪ ನೀರು ಹಾಕ್ಬೇಕು, ಹೇಗೆ ಹಾಕ್ಬೇಕು, ಅದನ್ನ ಡಿಟರ್ಮೈನ್ ಹೆಂಗೆ ಮಾಡೋದು, ನಮ್ಗೆ ಹೆಂಗೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು. ಈಗ ಇದರಲ್ಲಿ ಭಾಳಷ್ಟು ವಿಷಯಗಳಿದೆ. ಅದರಲ್ಲಿ ಏನೇ ಅಂದರೆ, ಈಗ ನೀರು ನೀವು ಎಷ್ಟು ಹಾಕ್ಬೇಕು, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಉದಾಹರಣೆ ಕೊಡೋದಾದರೆ,
ಈಗ ನೀವು ಒಂದು ಬ್ಯಾಗ್ ಸಿಮೆಂಟಿಗೆ, ಇದು ಉದಾಹರಣೆ, ನೀವು ಅದನ್ನು ರಿಯಾಲಿಟಿಯನ್ನು ತೊಗೊಳಕ್ಕೆ ಹೋಗ್ಬಿಡಿ. ಒಂದು ಬ್ಯಾಗ್ ಸಿಮೆಂಟ್ 50 ಕೆಜಿ ಇದೆ ಅಂದರೆ ನೀವು 100 ಲೀಟ್ರ್ ನೀರು ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಹಾಗೆ ನೀವು ಸರ್ ನಾವು ನೀವು 100 ಕೆಜಿ ನೀರು ಹಾಕ್ಬಿಟ್ರೆ ಕಾಂಕ್ರೀಟಿಗೆ ಸಾಕ, 100 ಲೀಟ್ರ್ ನೀರು ಹಾಕ್ಬಿಟ್ರೆ ಸಾಕ ಅಂತ ನೀವು ನನ್ನನ್ನು ಪ್ರಶ್ನೆ ಕೇಳ್ಬೋದು. ಇದರಲ್ಲೂ ನೀವು ಕೆಲವು ಗಮನ ಕೊಡಬೇಕಾಗಿರೋದು ಎಲ್ಲಿ ಅಂದರೆ, ಈಗ ನೀವು ಮರಳು ತರಿಸಿರ್ತೀರ, ಇಲ್ಲ ನೀವು ಜಲ್ಲಿನೂ ತರಿಸಿರ್ತೀರ, ಅದರಲ್ಲಿ ಏನಾಗುತ್ತೆ, ಮರಳು ಒದ್ದೆ ಇದೆಯಾ ಅಥವಾ ಡ್ರೈ ಇದೆಯಾ ಅಥವಾ ಒಣಗಿದೆಯಾ, ಇಲ್ಲ ನಿಮ್ಮದು ಜಲ್ಲಿ 20 mm ಜಲ್ಲಿ ಅಂತ ಏನಂತಿರೋ ಅದು ಡ್ರೈ ಇದೆಯಾ ಇಲ್ಲ ಅದನ್ನು ಒದ್ದೆ ಇದೆಯಾ. ಕೆಲವರು ಏನು ಮಾಡ್ತಾರೆ, ತಂದಾಗ ಧೂಳಾಗಬಾರ್ದು ಅಂತ 20 mm ಜಲ್ಲಿಗೆ ನೀರು ಹಾಕುವಂಥ ವಿಷಯಗಳು ಭಾಳಷ್ಟು ಕಡೆ ನಡೆಯುತ್ತೆ. ಸೊ ಇವಾಗ ನೀವು ಜಲ್ಲಿಗೆ ನೀರು ಹಾಕಿದ್ದೀರಾ, ಸೊ ಹಾಗಾದರೆ ನೀವು ಹಾಕೋ ನೀರು ಕಡಿಮೆ ಆಗಬೇಕಾ ಜಾಸ್ತಿ ಆಗಬೇಕಾ? ಸೊ ಕಡಿಮೆ ಆಗಬೇಕು, ಯಾಕಂದರೆ ನೀವು ಆಲ್ರೆಡಿ ಜಲ್ಲಿಗೆ ನೀರು ಹಾಕಿದ್ದೀರಾ. ಸೊ ಜಲ್ಲಿಲಿ ನೀರು ಇರೋದರಿಂದ 20 mm ಜಲ್ಲಿಲಿ ನೀವು ಬಳಸುವಂಥ ನೀರು, ಕಾಂಕ್ರೀಟ್ಗೆ ಹಾಕೋ ನೀರು ಕೆಲವಷ್ಟು ಕಡಿಮೆ ಆಗುತ್ತೆ. ಈಗ ನೀವು ಸ್ಯಾಂಡ್ ತಂದಿರ್ತೀರ, ಅದು ಒದ್ದೆ ಇರುತ್ತೆ. ಈಗ ಅವ್ರೇನು ಮಾಡ್ತಾರೆ, ಟ್ರಕ್ಕಲ್ಲಿ ತರಬೇಕಾದ್ರೆ ಹಿಂದೆ ಆರುತ್ತೆ ಅದು ಇದು ಕಾರಣ ಹೇಳಿಬಿಟ್ಟು ಒದ್ದೆ ಮಾಡ್ಕೊಂಡು ಬಂದಿರ್ತಾರೆ. ಆ ಒದ್ದೆ ಸಿಮೆಂಟ್ ಒದ್ದೆ ಮರಳನ್ನ ನೀವು ಕಾಂಕ್ರೀಟಿಗೆ ಮಿಕ್ಸ್ ಮಾಡಬೇಕಾದ್ರೆ ಏನಾಗುತ್ತೆ, ಅದರಲ್ಲಿರೋ ನೀರಿನ ಅಂಶವೂ ಕೂಡ ನೀರು ಅಂತಲೇ ಲೆಕ್ಕ ಬರೋದು. ಸೊ ಆವಾಗ ಮತ್ತೆ ನೀವು ನೀರು ಬಳಸೋವಂಥ ನೀರು ಕಡಿಮೆ ಆಗಬೇಕು. ಅಕಸ್ಮಾತ್ ಅದು ಒದ್ದೆ ಇಲ್ಲ, ಪೂರ್ತಿ ಒಣಗಿದೆ, ಭಾಳಷ್ಟು ದಿನ ಆಗಿದೆ, ಅನ್ಲೋಡ್ ಮಾಡಿ ಅದು ಒದ್ದೆ ಇಲ್ಲ ಒಣಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ನೀವು ಬಳಸೋವಂಥ ನೀರು ಕೆಲವು ಹೆಚ್ಚಾಗುತ್ತೆ. ಏನಕ್ಕೆ ಅಂದರೆ ನೀವು ಹಾಕೋ ನೀರು, ನಿಮ್ಮ ಸ್ಯಾಂಡ್ ಇರ್ಬೋದು ಅಥವಾ 20 mm ಜಲ್ಲಿ ಇರ್ಬೋದು, ಅದು ಹೀರ್ಕೊಡುತ್ತೆ. ಸೊ ಅದರಿಂದ ನೀವು ಹಾಕೋ ನೀರು ಇವಾಗ 2 ಲೀಟ್ರ್ ಹಾಕೋ ಜಾಗದಲ್ಲಿ ಹೋಗಿ ಏನಾಗುತ್ತೆ, 2.5 ಲೀಟ್ರ್ ಆಗ್ಬೋದು. ಸೊ ಅದೇ ರೀತಿಯಲ್ಲಿ ನೀವು ಬಳಸೋ ನೀರು ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಮಾಡಿದಾಗ ನಿಮಗೆ ಬೇಕಾದಂಥ ರೀತಿಯಾದ ಕಾಂಕ್ರೀಟು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಗಮನ ಇಟ್ಟು ಪ್ರಾಕ್ಟೀಸ್ ಆಗಿರುವಂಥ ತುಂಬ ಚೆನ್ನಾಗಿ ನಿಪುಣತೆ ಹೊಂದಿರುವಂಥ ಕೆಲಸದವ್ರನ್ನ ಇಟ್ಕೊಂಡಾಗ ಮಾತ್ರ ನಿಮಗೆ ಕ್ಲೀನಾಗಿ ಕಾಂಕ್ರೀಟ್ ಬರುವಂಥದ್ದು. ಸರ್ ಈಗ ನಾವು ಇದನ್ನು ಇಟ್ಕೊಂಡಿಲ್ಲ ಸರ್, ನಾವು ನಮ್ಮ ಗ್ಯಾಂಗ್ ಇಟ್ಕೊಂಡಿಲ್ಲ, ನಾವು ಕಾಂಕ್ರೀಟ್ ಹಾಕ್ಸ್ಲಿಕ್ಕೆ ನಾವು RMC ತರಿಸ್ತಾ ಇದ್ದೀವಿ. ಸೊ ಅಲ್ಲಿ ಹೇಗೆ ಸರ್ ಇದೆಲ್ಲ ವರ್ಕ್ ಮಾಡೋದು, ಯಾವ ರೀತಿ ಇರುತ್ತೆ? ಸೊ ನೀವು ಅಲ್ಲಿ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಈಗ ನಾವು ನಿಮಗೆ ಉದಾಹರಣೆ ಕೊಡೋದಾದರೆ, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ನಾವೇನು ನೋಡ್ತೀವಿ, IS ಕೋಡ್ಸ್ ಇರುತ್ತೆ. IS ಕೋಡ್ಸಲ್ಲಿ ನಿಮಗೆ IS 456 ಇರುತ್ತೆ. IS 456 ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಈ ಯಾವ ಗ್ರೇಡ್ಗೆ ಎಷ್ಟು ನೀರು ಇರಬೇಕು, ವಾಟರ್ ಸಿಮೆಂಟ್ ರೇಷ್ಯೋ ಇರಬೇಕು ಅಂತ. ನೀವು ಅದ್ರ ಪ್ರಕಾರನೇ ಫಾಲೋ ಮಾಡ್ಕೊಂಡು ಹೋಗ್ಬೋದು, ಅಥವಾ ನೀವು RMC ಹೋದಾಗ ನಿಮ್ಮದು ರೆಡಿ ಮಿಕ್ಸ್ ಕಾಂಕ್ರೀಟ್ ಅಂತ ಏನೇ ಹೇಳ್ತೀವಿ, ನೀವು ಅಲ್ಲಿಂದ ತರಿಸ್ಕೋಬೇಕಾದ್ರೆ ನೀವು ಅವ್ರಿಗೆ ಮೆನ್ಷನ್ ಮಾಡಬೇಕು ಈ ಸ್ಲಂಪ್ ಅಂತ ಹೇಳ್ತೀವಿ, ಕಾಂಕ್ರೀಟು ಎಷ್ಟು ಸ್ಲಂಪ್ ಇದ್ದರೆ ಒಳ್ಳೆಯದು ಅಂತ. ಅದನ್ನು ಬೇಕಾದ್ರೆ ನೀವು ಜಸ್ಟಿಫೈ ಮಾಡ್ಬೋದು. ಈ ಸ್ಲಂಪ್ ಅನ್ನೋದೇನು, ಈ ವಾಟರ್ ಸಿಮೆಂಟ್ ಇದು ನಿಮಗೆ IS ಕೋಡಲ್ಲಿ ಏನಿದೆ ಅನ್ನೋದು ನಿಮಗೆ ಬರುವಂಥ ವೀಡಿಯೋಸಲ್ಲೂ ಹೇಳ್ತೀವಿ ನಾವು ಇನ್ನೂ ಇನ್ ಡೀಟೇಲ್ಸು ತೋರಿಸ್ಬಿಟ್ಟು. ಬಟ್ ಇಲ್ಲಿವರೆಗೂ ನೀವೇನು ಅರ್ಥ ಮಾಡ್ಕೊಬೇಕು ಅಂದರೆ, ನಿಮ್ಗೆ ಆ ಥರ ಏನಾರು ಮಾಡಬೇಕು ಅಂದಾಗ ನೀರು ಎಷ್ಟು ಬಳಸಬೇಕು, ನೀರು ಎಷ್ಟು ಬಳಸಬಾರ್ದು ಅಷ್ಟು ಗೊತ್ತಿದ್ದರೆ ಸಾಕು. ತೀರಾ ಯಥೇಚ್ಛವಾಗೂ ನೀರು ಹಾಕ್ಸ್ಬಿಡಿ. ಹಂಗನ್ಬಿಟ್ಟು ನೀವು ಯಾರು ಅಲ್ಲಿ ಮಿಕ್ಸರ್ ಮೆಷಿನ್ ಆಪ್ರೇಟ್ ಮಾಡ್ತಿರ್ತಾರೋ ಅಂಥವ್ರ ಹತ್ರ ಹೋಗ್ಬಿಟ್ಟು ನೀವು ಅದನ್ನು ತೀರಾ ನೀರು ಕಡಿಮೆ ಹಾಕಿ ಫುಲ್ಲು ಗಟ್ಟಿ ಮಾಡಿಸೋಕ್ಕೂ ಹೋಗಬೇಡಿ. ತೀರಾ ಗಟ್ಟಿ ಆದರೂ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಆ ಕೆಮಿಕಲ್ ರಿಯಾಕ್ಷನೇ ಆಗಿಲ್ಲ ಅಂದರೆ ನಿಮಗೆ ಸಿಮೆಂಟಲ್ಲಿರುವಂಥ ಗಟ್ಟಿ ಪದಾರ್ಥ ಗಟ್ಟಿಯಾಗಿ ಸಿಮೆಂಟು ಕಂಪ್ಲೀಟಾಗಿ ರಿಯಾಕ್ಟ್ ಆಗಿ ಗಟ್ಟಿ ಆಗೋದಿಲ್ಲ. ಆ ಥರ ಗಟ್ಟಿಯಾಗಿಲ್ಲ ಅಂದರೆ ನಿಮಗೆ ಕಾಂಕ್ರೀಟು ವೀಕಾಗೇ ಉಳ್ಕೊಳ್ಳುತ್ತೆ. ಸೊ ಈ ಕಾರಣದಿಂದ ನಾನೇನು ಹೇಳೋದು, ನೀವು ಏನೇ ನೀರು ಬಳಸಿದ್ರೂ ಮಿತವಾಗಿರಬೇಕು ಮತ್ತು ಯೋಗ್ಯವಾಗಿರಬೇಕು. ಈ ಎರಡೂ ಇತ್ತು ಅಂದರೆ ನಿಮ್ಮ ಮನೆ ಯಾವತ್ತೂ ಸುರಕ್ಷವಾಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಸೊ ಇನ್ನೂ ಏನಾದರೂ ನಿಮಗೆ ತಿಳ್ಕೊಳ್ಳೋವಂಥ ವಿಚಾರಗಳಿತ್ತು ಅಂದರೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಫೋನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಅಥವಾ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾಯಿರುತ್ತೆ. ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೇನಾದ್ರು ಡೌಟ್ಸ್ ಇದ್ದರೆ ನಾವು ಕ್ಲಾರಿಫೈ ಮಾಡ್ತೀವಿ. ಇಲ್ಲ ನೀವು ನಮ್ಮ ಪರ್ಸ್ನಲಾಗಿ ಬಂದು ಮೀಟ್ ಮಾಡ್ತೀರಾ ಅಂದರೆ ನಮ್ಮ ಆಫೀಸ್ ಯಾವಾಗಲೂ ತೆರೆದಿರುತ್ತೆ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ನಮ್ಮ ಜೊತೆ ಮಾತಾಡ್ಬೋದು. ಇನ್ನು ನಾವು ಕೆಲವೊಂದು ವಿಚಾರಗಳು ನಾವೇನು ತಿಳಿಸ್ಬೇಕು ಅಂದರೆ, ನಾವು ಕೆಲವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನಾವು ಟ್ರೈನಿಂಗ್ ಕೂಡ ಮಾಡ್ತಾಯಿದ್ದೀವಿ. ಈಗ ಕೆಲಸ ಮಾಡಿಸೋದು ಹೇಗೆ, ಇಲ್ಲ ಕೆಲಸ ಯಾವ ರೀತಿ ಡ್ರಾಯಿಂಗ್ಸ್ ಓದೋದಿರ್ಬೋದು, ಇದೆಲ್ಲ ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ. ಸೊ ಆ ಥರ ಇದ್ದಾಗ ನಿಮ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ ಯಾರಾದರೂ ಟ್ರೈನಿಂಗ್ ತೊಗೋಬೇಕು ಅಂತ ಆಸಕ್ತಿ ಇದ್ರೂ ಕೂಡ ಅಂಥವ್ರು ಬಂದು ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ನಾವು ಒಂದು ಬ್ಯಾಚಲ್ಲಿ 15-20 ಜನ ಸ್ಟೂಡೆಂಟ್ಸಿಗೆ ಮಾತ್ರ ನಾವು ಟ್ರೈನಿಂಗ್ ಮಾಡೋದು. ಅದಕ್ಕಿಂತ ಹೆಚ್ಚು ಯಥೇಚ್ಛವಾಗಿ ನಾವು ಮಾಡಲಿಕ್ಕೆ ಹೋದರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ, ಇಲ್ಲ ಅವ್ರಿಗೆ ಕಾಣೋದು ಇಲ್ಲ ನಾವೇನಲ್ಲಿ ನಾವು ಟ್ರೈನಿಂಗ್ ಪ್ರೋಸೆಸ್ಸಲ್ಲಿ ಏನೇನು ಮಾಡ್ತಾಯಿರ್ತೀವಿ ಅಂತ. ಸೊ ಅಂಥ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸು ನಮ್ಮನ್ನು ಅಪ್ರೋಚ್ ಮಾಡಿ ಟ್ರೈನಿಂಗ್ ತೊಗೋಬೋದು. ಧನ್ಯವಾದ.